ಇವಾಗ ನೀವು ಸ್ಟುಡಿಯೋ ನೋಡ್ತಾ ಇದ್ದೀರಲ್ಲ, ಈ ಸ್ಟುಡಿಯೋಗೆ ಇವಾಗ ತಾನೇ ಹೋಗಿ ಬಂದೆ ಗುರು, ಇಲ್ಲಿ ಹಾಡ್ತಾ ಇದ್ದಾರಲ್ಲ, ಸಾಂಗ್ ಮಾತ್ರ ಸಖತ್ತಾಗೈತೆ ಗುರು, ಅದನ್ನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಎರಡೇ ಎರಡು ಲೈನನ್ನ ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ಈ ಹಾಡಿನ ಸಾಹಿತ್ಯ ಇದೆಯಲ್ಲ, ನಿಜವಾಗ್ಲೂ ಡಿ ಬಾಸ್ ಅಭಿಮಾನಿಗಳ ಹೃದಯನ ಕದ್ದುಬಿಡುತ್ತೆ. ವಿರೋಧಿಗಳಿಗಂತೂ ನಿಜವಾಗ್ಲೂ ಎಲ್ಲಿ 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 ಎಲ್ಲೆಲ್ಲೋ ಉರಿಸ್ಬಿಡುತ್ತೆ. ಆ ಮಟ್ಟಿಗಿದೆ ಲಿರಿಕ್ಸ್ ಗುರು. ಅಂದಾಗೆ ಬನ್ನಿ, ಆ ಎರಡೇ ಎರಡು ಲೈನನ್ನು ಇವಾಗ ನಾನು ಪ್ಲೇ ಮಾಡ್ತೀನಿ. ಅಂದಾಗೆ ಇದನ್ನು ನಮ್ಮ ನಿಮ್ಮ ಪ್ರೀತಿಯ ಸುಪ್ರೀತ್ ಗಾಂಧಾರ ಅನ್ನೋರು ಈ ಒಂದು ಸಾಂಗನ್ನು ಹಾಡಿದ್ದಾರೆ, ಅವರೇ ಮ್ಯೂಸಿಕ್ ಕೂಡ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಡಿ ಬಾಸ್ ಅವರ ಬರ್ತ್ಡೇಗೆ ಈ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ. ಬನ್ನಿ ಬನ್ನಿ ಬನ್ನಿ, ಅದೊಂದು ಎರಡು ಲೈನ್ ನೋಡ್ಕೊ ಬರೋಣ. ರೆಡಿ 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 ರೆಡಿ. ಏನು ಎನರ್ಜಿ ಗುರು ಆ ಸಾಂಗಲ್ಲಿ, ಆ ಸಾಂಗ್ ಲಿರಿಕ್ ಇದೆಯಲ್ವಾ, ಅದು ಕೇಳಿದ್ರಂತೂ ನಿಜವಾಗ್ಲೂ. ಆ್ಯಕ್ಚುಲಿ ಇದು ಈ ಡಿ ಬಾಸ್ ಅವರ ಬರ್ತ್ಡೇಗೆ ಈ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ. ಅಂದಾಗೆ ನೀವು ನೋಡಿದ್ರಲ್ಲ, ಇವರು ಡಿ ಬಾಸ್ ಬರ್ತ್ಡೇಗೆ ಪ್ರತಿ ವರ್ಷ ಒಂದೊಂದು ಸಾಂಗ್ ಮಾಡ್ತಾ ಇರ್ತಾರೆ. ಈ ವರ್ಷನೂ ಕೂಡ ನಮ್ಮ ಬಾಸ್ ಯಾರು ಚಾಲೆಂಜಿಂಗ್ ಸ್ಟಾರು ಅನ್ನೋ ಈ ಒಂದು ಲಿರಿಕಲ್ ಸಾಂಗು ಸದ್ಯದಲ್ಲೇ ಬಾಸ್ ಬರ್ತ್ಡೇಗೆ ರಿಲೀಸ್ ಆಗ್ತಾ ಇದೆ. ಎಸ್, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಕಾಯೋಣ 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 ಕಾಯೋಣ.